ಬಟ್ ಏನ್ ಗೊತ್ತಾ, ನೀವು ಸೆಟ್ ಅಲ್ಲೂ ಹಿಂಗೆ ಇದ್ರಿ ಅನ್ಸುತ್ತಲ್ವಾ, ಸಖತ್ ಮಜಾ ಮಾಡ್ಕೊಂಡು. ಕೋರ್ಸ್ ಇವ್ರ ಇದ್ಮೇಲೆ ಒಂದಷ್ಟು ಇರುತ್ತೆ ಈ ತರದ್ದೆಲ್ಲ ಅಲ್ವಾ. ನೋಡಿ ಇವ್ರೆ, ಲೈಫ್ ಇಸ್ ಟು ಸೆಲೆಬ್ರೇಟ್ ಈಚ್ ಅಂಡ್ ಎವ್ರಿ ಮೂಮೆಂಟ್. ಓಕೆ, ಈ ಫ್ಲಾಪು ಹಿಟ್ಟು ಲೈಫಲ್ಲಿ, ಸಕ್ಸಸ್ಸು ಫೇಲ್ಯೂರು, ಯಾರು ಫೇಲ್ಯೂರ್ ಆಗೋಕ್ಕೆ ಇಷ್ಟಪಡಲ್ಲ. ಓಕೆ, ಪ್ರತಿಯೊಬ್ಬರು ಸಕ್ಸಸ್ ಆಗಬೇಕು ಅಂತಲೇ ಮಾಡೋದು. ಬಟ್ ನಮ್ಮ ಟೈಮು ಅದೆಲ್ಲ ನೋಡಿ ದೇವ್ರು ಎಷ್ಟು ಬೇಕೋ ಅಷ್ಟು ಕೊಡ್ತಾನೆ. ಬಟ್ ಎಫರ್ಟ್ ಎಲ್ಲರೂ ಹಾಕ್ತೀವಿ, ಎಲ್ಲರೂ ಎಫರ್ಟ್ ಹಾಕ್ತೀವಿ. ಫೇಲ್ಯೂರ್ ಹೇಳ್ಕೊಟ್ಟಂತಹ ಒಂದು ಲೆಸನ್ನು ನಿಮ್ಗೆ ಸಕ್ಸಸ್ ಹೇಳ್ಕೊಡಲ್ಲ, ಅದೊಂದು ಹಾಕ್ಕೊಂಬಿಡಿ. ಫೇಲ್ಯೂರೇ ಯಾವಾಗಲೂ ನಮಗೆ ಲೈಫಲ್ಲಿ ಲೆಸನ್ಸ್ ಕಲಿಸೋದು. ಸಕ್ಸಸ್ ನಿಮಗೆಲ್ಲ ಸಖತ್ತಾಗಿ ಕಾಣಿಸ್ತಾ ಇರುತ್ತೆ, ಎಲ್ಲ ಸೂಪರಾಗಿ ಅನಿಸ್ತಾ ಇರುತ್ತೆ ಯಾವಾಗ ನಾಟ್ ಓನ್ಲಿ ಸಿನಿಮಾ ಲೈಫಲ್ಲೇ. ಫಾರ್ ಎಕ್ಸಾಂಪಲ್, ಅಮೇರಿಕಲ್ಲಿ ಒಂದು ರೋಡ್ ಇತ್ತು, ಆ ರೋಡಲ್ಲಿ ಒಂದು ಹೋಟ್ಲ್ ಇತ್ತು. ಓಕೆ, ರೋಡ್ ವೈಡ್ನಿಂಗ್ ಮಾಡೋ ಟೈಮಲ್ಲಿ ಆ ಹೋಟ್ಲನ್ನ ಹೊಡೆದಾಕ್ಬಿಟ್ಟು, ಈಗ ಆ ಓನರ್ ಕೆಲಸ ಇಲ್ಲ, ಅಲ್ದಾಡ್ಬಿಟ್ಟ ಆ ವಯ್ಯ, ತುಂಬ ಅಳ್ದಾಡ್ಬಿಟ್ಟ. ಆ ಒಂದು ರೆಸಿಪಿ ಇಟ್ಕೊಂಡು ಇಡೀ ಹೋಟ್ಲಿಗೆ ಫೋನ್ ಮಾಡ್ತಿದ್ದೆ, ನನ್ನ ಹತ್ರ ಒಂದು ರೆಸಿಪಿ ಇದೆ, ದಯವಿಟ್ಟು ಇದು ಹಾಕ್ಕೊಳ್ಳಿ, ರೆಸಿಪಿ ಇದೆ, ಇದು ಕೊಡ್ತೀನಿ, ಇದು ಮಾಡಿ ಇದು ಮಾಡಿ ಅಂತ. ಯಾರೂ ತೊಗೊಳ್ಳಿಲ್ಲ. ಐ ಥಿಂಕ್ 1019th call ಒಬ್ಬ ರೆಸ್ಟೋರೆಂಟ್ ಅವ್ರಿಗೆ ಫೋನ್ ಮಾಡ್ತಾರೆ, ಅವರು ಮಾ ಊಟ ಆದಮೇಲೆ ಆ ರೆಸ್ಟೋರೆಂಟ್ ಅವರು ಒಪ್ಕೋತಾರೆ ಆ ರೆಸಿಪಿನ ಹಾಕೋಕ್ಕೆ. ಓಕೆ, ಆ ರೆಸಿಪಿ ಬಿಕಮ್ ಸೂಪರ್ ಡೂಪರ್ ಹಿಟ್. ಅದೇ ಕೆಂಟಕ್ಕಿ ಫ್ರೈಡ್ ಚಿಕನ್, KFC. ಅದೇ KFC. ಅವತ್ತು ರೋಡ್ ವೈಡ್ನಿಂಗಲ್ಲಿ ಆ ಹೋಟ್ಲು ಒಡೆದಿರಲಿಲ್ಲ ಅಂದಿದ್ರೆ ಆ ಓನರ್ ಟ್ರೈ ಮಾಡ್ತಿರಲಿಲ್ಲ, ಈ ಥರ ಒಂದು ರೆಸಿಪಿ ಬರ್ತಿರಲಿಲ್ಲ. ಆ ಫೇಲ್ಯೂರೇ ನಿಮಗೆ ಬೇರೆ ಸ್ಟೆಪ್ ಕರ್ಕೊಂಡು ಹೋಗೋದು. ಆ್ಯಂಡ್ ಆ ಎಫರ್ಟ್, 1019th call ಮಾಡೋ ಎಫರ್ಟ್ ಕೂಡ ನಾವು ಹಾಕಲೇಬೇಕು. ಓಕೆ, ಆ ಥರ ಎಫರ್ಟ್ ಹಾಕಿದಾಗ ದೆನ್ ಅದನ್ನು ಅವರು 7 ವರ್ಷದಲ್ಲಿ $15 million ಮಾರ್ತಾರೆ KFC-ನ. ಎಫರ್ಟು ಇರಬೇಕು, ಫೇಲ್ಯೂರ್ ಆದ್ವಿ ಅಂತ ಸುಮ್ಮನೆ ಕೂತ್ಕೋಬಾರ್ದು, ಸಕ್ಸಸ್ ಆದ್ವಿ ಅಂತಲೂ ಸುಮ್ಮನೆ ಕೂತ್ಕೋಬಾರ್ದು. ಯು ಗಾಟ್ ಇಟ್? ಸೊ ಇಷ್ಟು ತಲೆಯಲ್ಲಿದ್ದರೆ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ನ ಸೆಲೆಬ್ರೇಟ್ ಮಾಡಿಕೊಂಡು, ಓಕೆ, ನಮ್ಮ ಎಫರ್ಟ್ನ ಹಾಕ್ಕೊಂಡು, ಸಿನಿಮಾ ಆಗಲಿ ಬೇರೆ ಕೆಲಸ ಆಗಲಿ, ನಮ್ಮ ಎಫರ್ಟ್ನ ಹಾಕ್ಕೊಂಡು ಹೋಗ್ತಾನೆ ಇರಬೇಕು. ಯು ಡೋಂಟ್ ನೋ ಯಾರ ಲೈಫಲ್ಲಿ ಆ 1019th call ಕ್ಲಿಕ್ ಆಗುತ್ತೋ. ಓಕೆ, ಎಫರ್ಟ್ ಹಾಕ್ತಾ ಇರಬೇಕು, ನಗ್ನಾಗ್ತಾ ಇರಬೇಕು, ಖುಷಿಯಾಗಿರಬೇಕು, ನಮ್ಮ ಕೆಲಸ ನಾವು ಪ್ರಾಂಪ್ಟಾಗಿ ಮಾಡ್ತಾನೆ ಇರಬೇಕು. ಹಿಟ್ ಆಫ್ ಫ್ಲಾಪ್, ಆ್ಯಸ್ ಎ ಆ್ಯಕ್ಟರ್, ಆ್ಯಸ್ ಎ ಆ್ಯಕ್ಟರ್ ಯಾವತ್ತು ಫೇಲ್ ಆಗಬಾರ್ದು. ಸೂಪರ್ ರಚನಾ ಅವ್ರು ಹೇಳ್ದಂಗೆ ತುಂಬ ಕಲ್ತಿದ್ದೀರಾ ವಿಷಯಗಳನ್ನ ಅನ್ನೋದು ಕೂಡ ಆಗ್ತಾ ಇದೆ. ಆ್ಯಂಡ್ ಸರ್, ಫೈನಲಿ 25th ಸಿನಿಮಾ ರಿಲೀಸ್ ಆಗ್ತಿದೆ. ನಾನು ಆವಾಗಲೇ ಹೇಳ್ದಂಗೆ ಖಂಡಿತವಾಗ್ಲೂ ಸುಮ್ಮನೆ ಹೇಳೋದಲ್ಲ, ಸಾಕಷ್ಟು ಸಿನಿಮಾಗಳ ನಡುವೆ ಟ್ರಿಬಲ್ ರೈಡಿಂಗ್ ಬೇರೆದೇ ಒಂದು ಜಾಗದಲ್ಲಿ ನಿಂತ್ಕೊಂಡಿದೆ. ಜನ ಖಂಡಿತವಾಗ್ಲೂ ಕಾಯ್ತಿದ್ದಾರೆ ಆ ಸಿನಿಮಾ ನೋಡೋದಕ್ಕೆ. ಏನು ಹೇಳ್ತೀರಾ ಸರ್, ಎಸ್ಪೆಷಲಿ ಗೋಲ್ಡನ್ ಫ್ಯಾನ್ಸ್ಗೆ ಏನು ಹೇಳ್ತೀರಾ? ಒಂದು ಭಾಳ ಖುಷಿ ಕೊಡುವಂತಹ ಟ್ವಿಸ್ಟು ಟರ್ನು, ಒಂದು ಫ್ಯಾಮಿಲಿ ಎಂಟರ್ಟೈನಿಂಗ್ ಫಿಲ್ಮ್ ಮಾಡಿದ್ದೀವಿ. ಗಾಳಿಪಟ 2 ನೋಡಿ ಎಲ್ಲ ಮೆಚ್ಕೊಂಡಿದ್ದೀರಿ, ಆಶೀರ್ವಾದ ಮಾಡಿದಿರಿ. ಈ ಸಿನಿಮಾವನ್ನು ನೋಡಿ ಇಡೀ ತಂಡಕ್ಕೆ ನೀವೆಲ್ಲರೂ ಆಶೀರ್ವಾದ ಮಾಡಬೇಕು ಅಂತ ನಮ್ಮ ಇಡೀ ತಂಡದ ಕಡೆಯಿಂದ ನಿಮ್ಮಲ್ಲಿ ಕಳಕಳಿ ಪ್ರಾರ್ಥನೆ. ಸೂಪರ್ ಮೇಘಾ ಹೇಳಿ. ಸೊ ಬಿಗ್ ಸ್ಕ್ರೀನಲ್ಲಿ 25th ಟ್ರಿಬಲ್ ರೈಡಿಂಗ್ ಹೊರಟಿದ್ದೀರಾ, ಏನು ಹೇಳ್ತೀರಾ? ತುಂಬ ಒಂದು ಒಳ್ಳೆ ಸಿನಿಮಾ ನಮ್ಮ ಚಿತ್ರತಂಡದಿಂದ ಬರ್ತಾ ಇದೆ. ಸೊ ಟ್ರಿಪಲ್ ರೈಡಿಂಗ್ ಸಿನಿಮಾ ನಿಮ್ಮೆಲ್ಲರೂ ಖಂಡಿತವಾಗ್ಲೂ ಮನರಂಚತ್ತೆ, ನಿಮ್ಮೆಲ್ರಿಗೂ ಹತ್ರ ಆಗತ್ತೆ ಈ ಒಂದು ಸಿನಿಮಾ. ನಮ್ಮ ಸಿನಿಮಾಗೆ ಬಂದರೆ ನೀವು ಖಂಡಿತವಾಗ್ಲೂ ಮನೆಗೆ ವಾಪಸ್ ಹೋಗ್ತಾ ನಗ್ತಾ ನಗ್ತಾ ಹೋಗ್ತೀರಾ, ನಿಮ್ಮ ಸ್ಟ್ರೆಸ್ನೆಲ್ಲ ರಿಲೀಫ್ ಮಾಡ್ಕೊಂಡು ಹೋಗ್ತೀರಾ. ಅಷ್ಟು ಒಂದು ಒಳ್ಳೆ ಪಾಸಿಟಿವಿಟಿ ಇದೆ, ಆ್ಯಂಡ್ ಒಳ್ಳೆ ಮೆಸೇಜ್ ಕೂಡ ಇದೆ ಈ ಒಂದು ಸಿನಿಮಾದಲ್ಲಿ. ಸೊ ತಾವೆಲ್ಲರೂ ಫ್ಯಾಮಿಲಿ ಸಮೇತ ಥಿಯೇಟರ್ಗೆ ಬಂದು ಈ ಒಂದು ನಮ್ಮ ಟ್ರಿಪಲ್ ರೈಡಿಂಗ್ ಚಿತ್ರನ ತಾವೆಲ್ಲರೂ ನೋಡಬೇಕು ಅಂತ ಕೇಳ್ಕೊಳ್ತೇನೆ. ರಚನಾಗೊಂದು ಟಾಸ್ಕ್, ಇವಾಗ ನೀವು ಹೇಳ್ತಿರಲ್ಲ ಆಡಿಯನ್ಸ್ಗೆ, ಅದನ್ನು ನಿಮ್ಮ ಬುಡ್ಬುಡ್ಕೆ ಸ್ಟೈಲಲ್ಲಿ ಹೇಳ್ಬಿಡಿ. ಚಾನ್ಸೇ ಇಲ್ಲ, ಪ್ರಾಕ್ಟೀಸ್ ಮಾಡಿದ್ದೆ ಒಂದೆರಡು ಲೈನ್, ಇವಾಗ ಹಾಗೆ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೆ. ನಾನು ಟ್ರಿಬಲ್ ರೈಡಿಂಗ್ ಸಿನಿಮಾಗೆ ತುಂಬ ಎಕ್ಸೈಟ್ ಆಗಿದ್ದೀನಿ. ಆ್ಯಂಡ್ ಇಟ್ಸ್ ಅ ವೆರಿ ನೈಸ್ ಎಂಟರ್ಟೈನಿಂಗ್ ಪಾಸಿಟಿವಿಟಿ ತರಿಸುವಂಥ ಒಂದು ಸಿನಿಮಾ. ಎಲ್ಲರೂ ಪ್ಲೀಸ್ ಬನ್ನಿ, ನಮ್ಮ ಸಿನಿಮಾ ನೋಡಿ, ಬ್ಲೆಸ್ ಮಾಡಿ. ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಫಿಲಮ್, ಆ್ಯಂಡ್ ನಗಿಸುತ್ತೆ ಅಳಿಸುತ್ತೆ ಅಷ್ಟೇ ಆ್ಯಕ್ಷನ್ ಇದೆ. ಸೊ ಪ್ಲೀಸ್ ಬನ್ನಿ ನಮ್ಮ ಸಿನಿಮಾ ನೋಡಿ.
ಸೊ ಆ್ಯಂಡ್ ಫೈನಲಿ ಥ್ಯಾಂಕ್ ಯು ಸೋ ಮಚ್, ಒಂದಷ್ಟು ವಿಷಯಗಳನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಿ. ನಾನು ಮೊದಲೇ ಹೇಳಿದಾಗೆ ಟೀಸರ್ ಟ್ರೇಲರ್ ಸಾಂಗ್ಸ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ರೀಚ್ ಆಗಿದೆ. ಆ್ಯಂಡ್ ನಾವು ಥಿಯೇಟರಲ್ಲಿ ಸಿನಿಮಾ ನೋಡ್ತೀವಿ. ರಿಲೀಸ್ ಆದಮೇಲೆ ಮೊದಲೇ ಹೇಳ್ದಂಗೆ ಹಿಂಗೆ ಕೂತ್ಕೊಂಡು ಸಿನಿಮಾ 50 days, 100 days ಬಗ್ಗೆ, ಸಕ್ಸಸ್ ಸೆಲೆಬ್ರೇಷನ್ ಬಗ್ಗೆ ಮಾತಾಡೋಣ ಅಂತ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ಟ್ರಿಬಲ್ ರೈಡಿಂಗ್ ಸಿನಿಮಾ ಬಗ್ಗೆ ಇಡೀ ಚಿತ್ರತಂಡ ಒಂದಷ್ಟು ವಿಷಯಗಳನ್ನು ಶೇರ್ ಮಾಡಿಕೊಂಡ್ರು. ಈ ಇಂಟರ್ವ್ಯೂಲ್ಲಿ ಎಷ್ಟು ಫನ್ ಎಂಟರ್ಟೈನ್ಮೆಂಟ್ ಇತ್ತು, ಇದಕ್ಕಿಂತ ಡಬಲ್ ಸಿನಿಮಾದಲ್ಲಿರುತ್ತೆ. ಎಲ್ಲರೂ ಕೂಡ 25th ಥಿಯೇಟರ್ಗೆ ಹೋಗಿ ಟ್ರಿಬಲ್ ರೈಡಿಂಗ್ ನೋಡಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ TV5.